जयति पराशर सुनुः सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रित विज्ञान मुद्रम भज भज अनंतमित्यालपंतम प्रणतवान् प्राणिनां प्राणभूतम प्रणतिभिः प्रीणये पूर्णबोधम भवदवोष्णेन ततप्यमनन् भुवि परम नाथम अप्रेक्षमणन् भुवनम अन्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्मद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्म हृदय आदि कवये मुह्यन्ति यम सुरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नन्न अध्यात्म बंधुगळे चतुर्मुख एकाकि ಅಪರಂಪಾರವಾದಂಥ ಪ್ರಕೃತಿಯ ಸಮುದ್ರದಲ್ಲಿ ಸೂಕ್ಷ್ಮ ಪ್ರಕೃತಿಮಯವಾದ ಸಮುದ್ರದಲ್ಲಿ ಪ್ರಕೃತಿಮಯವಾದ ಕಮಲದಲ್ಲಿ ಏಕಾಕಿಯಾಗಿ ಕುಳಿತಿದ್ದಾನೆ. ಧ್ಯಾನದಲ್ಲಿ ಅವನಿಗೆ ಭಗವಂತನ ದರ್ಶನ ಆಯಿತು. ಅಖಂಡ ರೂಪವನ್ನು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದನ್ನು ಭಾಗವತದಲ್ಲಿ ಚತುರ್ಮುಖನ ಪ್ರಾರ್ಥನೆ 25 ಶ್ಲೋಕಗಳಿವೆ. ಅದರಲ್ಲಿ ಕೆಲವು ಶ್ಲೋಕಗಳನ್ನು ಆಯ್ದು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವನು ಇನ್ನೊಂದು ಭಗವಂತನ ಮೂಲರೂಪ ಮತ್ತು ಅವತಾರ ರೂಪಗಳ ಬಗೆಗೆ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಇಡುತ್ತಾನೆ. ಏತು ತ್ವದೀಯ ಚರಣಾಂಬುಜ ಕೋಶ ಗಂಧಂ ಜಿಘ್ರಂತಿ ಕರ್ಣವಿವರೈಹಿ ಶ್ರುತಿವಾತನೀತಂ ಭಕ್ತಿಯಾ ಅದು ಗೃಹೀತ ಚರಣ ಪರಯಾಚ ತೇಷಾಂ ನಾಪೈಷಿನಾಥ ಹೃದಯಾಂಬುರುಹಾತ್ ಸುಪಂಸಾಂ. ಏತು ತ್ವದೀಯ ಚರಣಾಂಬುಜ ಕೋಶ ಗಂಧಂ ಜಿಘ್ರಂತಿ. ಮೇಲು ನೋಟಕ್ಕೆ ನೋಡಿದರೆ ಏನೋ ಒಂದು ವಿಚಿತ್ರವಾದ ಚಮತ್ಕಾರದ ಮಾತು ಅಂತ ಕಾಣುತ್ತೆ. ನಿನ್ನ ಕಾಲುಗಳು ಅನ್ನುವ ಕಮಲದ ಮೊಗ್ಗಿನ ಗಂಧವನ್ನು ಯಾರು ಮೂಸುತ್ತಾರೋ ಅವರು ಅಂತ. ಯಾವುದರಿಂದ ಮೂಸುವುದು? ಕಿವಿಗಳಿಂದ. ವಿಚಿತ್ರ ಅಲ್ಲ, ಕಿವಿಗಳಿಂದ ನಿನ್ನ ಪಾದ ಕಮಲವೆಂಬ ಪಾದವೆಂಬ ಕಮಲದ ಸೌಗಂಧ್ಯವನ್ನು ಕಂಪನ್ನು ಕಿವಿಗಳಿಂದ ಮೂಸುವವರು ಅಂತ. ಏನೋ ಪಾಪ ಈ ಕವಿಗಳಿಗೂ ಕಿವಿಗಳಿಗೂ ಸಂಬಂಧ, ಅದು ಏನು ಹೇಳ್ತಾರೆ ನಮಗೆ ಅರ್ಥ ಆಗೋಲ್ಲ. ಅದು ನಮಗೆ ಅರ್ಥ ಆಗಬೇಕಾಗಿದ್ದರೆ ಭಗವಂತ ತ್ವದೀಯ ಚರಣಾಂಬುಜ ಕೋಶ, ಕಮಲದ ಕೋಶ ಮೊಗ್ಗು, ಭಗವಂತನ ಪಾದವೆಂಬ ಕಮಲದ ಮೊಗ್ಗು. ಪಾದ ಅಂದರೆ ಭಗವಂತನೇ. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಉತ್ತಮಾನಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ. ದೊಡ್ಡವರನ್ನು ನಾವು ಪಾದ ಅಂತ ಅನ್ನೋ ಶಬ್ದದಿಂದ ಕರೀಬೇಕು. ಅದರಲ್ಲೇ ಸ್ವಾಮಿಗಳನ್ನು ಭಗವತ್ಪಾದರು ಅಂತ ಹೇಳೋದು. ಮನೆ ಬರಬೇಕು ಅಂತ ಹೇಳೋದಕ್ಕೆ ತಾವು ನಮ್ಮನೆ ತಮ್ಮ ಪಾದ ಮನೆಗೆ ಚಿತ್ತೈಸಬೇಕು, ಅವರು ಅಲ್ಲೇ ಕೂತು ಮನೆಗೆ ಚಿತ್ತೈಸಬೇಕಾಗತ್ತಾ? ಪಾದ ಮಾತ್ರ ಬೆಳ್ಕೋತಾ ಹೋಗುತ್ತಾ? ಆದರೆ ಅದು ದೊಡ್ಡವರ ಬಗ್ಗೆ ಆಡುವ ಕ್ರಮ ಹಾಗೆ. ತಮ್ಮ ಪಾದ ನಮ್ಮ ಮನೆಗೆ ಬೆಳೆಸಬೇಕು ಅಂತ, ಅದು ಬೆಳ್ಕೊಂಡು ಹೋಗಬೇಕು, ಅವರಿದ್ದಲ್ಲೇ ಇರಬೇಕು, ಅವ್ರು ಬರಬಾರ್ದು. ಹಾಗಲ್ಲ, ಪಾದ ಬೆಳೆಸಬೇಕು, ತಾವು ಬರಬೇಕು. ಪಾದ ದೊಡ್ಡವರನ್ನು ನಾವು ದೊಡ್ಡವರಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದಿಲ್ಲ, ತಲೆ ಬಗ್ಗಿಸಿ ಗೌರವದಿಂದ ಮಾತಾಡ್ತೇವೆ. ನಮ್ಮ ಕಣ್ಣಿಗೆ ಪ್ರಥಮತಃ ಕಾಣುವುದು ಪಾದ. ಅದರಿಂದ ದೊಡ್ಡವರ ಬಗ್ಗೆ ಮಾತಾಡುವಾಗ ತಮ್ಮ ಪಾದ
ದಯಮಾಡಿಸಬೇಕು ಅಂತ. ಹಾಗೆ ಇಲ್ಲಿ ತ್ವದೀಯ ಚರಣ ಅಂದರೆ ನಿನ್ನ ಪಾದ ಅಂದರೆ ನಿನ್ನ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪವೇ ಒಂದು ಕಮಲದ ಕುಸುಮ. ಅದರಿಂದ ಹಬ್ಬುವ ಕಂಪು ಅಂದರೆ ಅವನ ಮೂಲ ರೂಪದಿಂದ ಹೊಮ್ಮಿದ ಅವತಾರ ರೂಪಗಳು. ಬಹಳ ಅದ್ಭುತವಾದಂಥ ಚತುರ್ಮುಖ ಮಾತ್ರ ಕಲ್ಪಿಸಬಹುದಾದಂಥ ಕವಿತೆ ಇದು. ಆ ಕಂಪು ಅಂದರೆ ಹೇಗೆ ಗಂಧ ಒಂದು ಹೂವಿನ ಕಂಪು ಹತ್ತು ದಿಕ್ಕುಗಳಿಗೆ ಹಬ್ಬುತ್ತೆ, ಹಾಗೆ ಭಗವಂತನ ಮೂಲ ರೂಪದ ಕಂಪು ಅಂದರೆ ಅದರ ಅವತಾರಗಳು ಇಡೀ ಪ್ರಪಂಚದಾದ್ಯಂತ ಎಲ್ಲೆಲ್ಲೋ ಅನಂತ ಅವತಾರಗಳು. ಹಾಗಾಗಿ ಭಗವಂತ ಒಂದು ಕಮಲದ ಮೊಗ್ಗು, ಅವನ ಅವತಾರಗಳು ಸುತ್ತ ಹಬ್ಬಿರತಕ್ಕಂಥ ಅವನ ಅವತಾರಗಳು ಅವು ಕಮಲದ ಮೊಗ್ಗಿನಿಂದ ಹೊತ್ತ ಕಂಪು ಅಂತ. ಗಂಧ ಅಂದರೆ ಯಾಕೆಂದರೆ ಗಂಧ ಗಂಧವತೋ ಯಸ್ಮಾನ್ ನಾಸ್ತಿ ಬೇಹಿರ ಅಂತ. ಕಮಲ ಈಗ ಚಂದನದ ಕೊರಡು ಮತ್ತು ಕಂಪಿಗೆ ಭೇದ ಉಂಟ? ಒಂದು ಹೂವು ಹೂವಿನ ಕಂಪಿಗೂ ಹೂವಿಗೂ ಭೇದ ಉಂಟ? ಭೇದ ಇದ್ದರೆ ಭೇದ ತೆಗೆದಿರ್ಲಿಕ್ಕೆ ಬರಬೇಕದು. ಹೇಗೆ ಹೂವಿನ ಕಂಪಿಗೆ ಹೂವಿಗೆ ಭೇದ ಇಲ್ಲ, ಹಾಗೆ ಭಗವಂತನ ಮೂಲ ರೂಪಕ್ಕೂ ಅವತಾರಕ್ಕೂ ಭೇದ ಇಲ್ಲ. ಹೇಗೆ ಕಂಪು ಆ ಕಮಲದಿಂದ ಸುತ್ತ ಹಬ್ಬುತ್ತೆ, ಹಾಗೆ ಭಗವಂತನ ಮೂಲ ರೂಪದಿಂದ ಎಲ್ಲೆಡೆಗೆ ಅವತಾರ ರೂಪ ಹಬ್ಬುತ್ತೆ. ಹಾಗಾಗಿ ಭಗವಂತನ ಮೂಲ ರೂಪ ಒಂದು ಕುಸುಮ ಕಮಲದ ಹೂವಾದರೆ ಅವನ ಅವತಾರಗಳು ಅದರ ಕಂಪು. ನಮಗೆ ಕಂಪು ಅವನ ಅವತಾರದ ರುಚಿ ಹಿಡಿಯೋದು ಮೂಲ ಅವತಾರಗಳಿಂದ ಮೂಲ ರೂಪದ ಕಂಪು. ನಮಗೆ ಗೊತ್ತೇ ಇಲ್ಲ ಮೂಲ ರೂಪವನ್ನು ನೋಡಲಿಕ್ಕೆ ಇರುವಂಥದ್ದೇ ಅಲ್ಲ. ಆದರೆ ನಾವು ಗುರುತಿಸಬಹುದಾದ ಅವನ ಅವತಾರ ರೂಪಗಳನ್ನು ಮತ್ತು ಅಂತರ್ಯಾಮಿ ರೂಪಗಳನ್ನು, ನಮ್ಮ ಒಳಗಿರತಕ್ಕಂಥ ರೂಪಗಳು ಮತ್ತು ಭೂಮಿಯದ ಅವತಾರಗಳು, ಅದನ್ನು ಕೂಡ ಕಾಣುವುದಲ್ಲ. ಕೇಳ್ತೇವೆ ನಾವು ಶಾಸ್ತ್ರಗಳಲ್ಲಿ ಭಗವಂತನ ಅವತಾರದ ಕಥೆಗಳನ್ನು. ಅದನ್ನು ಶೃಣ್ವಂತಿ ಕರ್ಣವಿವರೈಹಿ, ಕಿವಿಯ ಮೂಲಕ ಅದನ್ನು ಜಿಗ್ರಂತಿ. ಜಿಗ್ರಂತಿ ಅಂದರೆ ಮೂಸುವುದಲ್ಲ, ಆಸ್ವಾದಿಸುವುದು. ಹೇಗೆ ಕಂಪನ್ನು ಮೂಸ್ತಾರೆ, ಇದು ಮೂಗಿನಿಂದ ಮೂಸುವ ಕಂಪಲ್ಲ, ಕಿವಿಯಿಂದ ಮೂಸುವ ಕಂಪು. ಯಾಕೆಂದರೆ ಗುರು ದೊಡ್ಡವರು ಹೇಳ್ತಾರೆ, ನಾವು ಕೇಳಿ ಅದನ್ನು ಆಸ್ವಾದಿಸ್ತೇವೆ. ಹಾಗಾಗಿ ಕಿವಿಯ ಮೂಲಕ ಒಳಗೆ ಹೋಗುವ ಕಂಪು ಇದು. ಜಿಗ್ರಂತಿ ಕರ್ಣವಿವರೈಹಿ, ಹೌದು, ಕಂಪು ಹಬ್ಬಬೇಕಾದ್ರೆ ಗಾಳಿ ಬೇಕಲ್ಲ, ಗಾಳಿಯಲ್ಲಿ ಅದರ ಕಂಪು ಎಲ್ಲ ಕಡೆ ಹಬ್ಬುತ್ತೆ. ಯಾವ ಗಾಳಿ ಭಗವಂತನ ಅವತಾರಗಳೆಂಬ ಅಥವಾ ಅಂತರ್ಯಾಮಿ ರೂಪಗಳೆಂಬ ಈ ಗಂಧದ ಕಂಪನ್ನು ನಮಗೆ ನಮ್ಮ ಕಿವಿಗೆ ತಂದು ಸುರಿದ ಗಾಳಿ ಯಾವುದು? ಶ್ರುತಿ ವಾತ ನೀತಂ, ವೇದಗಳೆಂಬ ಗಾಳಿ ಬೀಸಿತು. ಆ ವೇದಗಳೆಂಬ ಗಾಳಿ ಬೀಸಿ ಭಗವಂತನ ಅವತಾರಗಳೆಂಬ ಗಂಧವನ್ನು ನಮಗೆ ತಂದುಕೊಟ್ಟಿತು. ಶ್ರುತಿ ವಾತ ನೀತಂ, ಅಂಥ ಭಗವಂತನ ಅವತಾರದ ಕಂಪನ್ನು ಅದರ ಗುಣ ಗಣಗಳ ಮಹಿಮೆಯನ್ನು ಜ್ಞಾನಿಗಳು ಕಿವಿಯ ಮೂಲಕ ಆಸ್ವಾದಿ, ಅಂದರೆ ಏನು, ಭಗವಂತನ ಗುಣಗಾನವನ್ನು ನಿರಂತರ ಕೇಳ್ತಾರೆ. ನಿರಂತರವಾಗಿ ಶ್ರುತಿಯ ಮೂಲಕ, ವೇದದ ಅಧ್ಯಯನದ ಮೂಲಕ, ವೇದದ ಅಧ್ಯಯನ ಅಂದರೆ ಸ್ವತಃ ಅಲ್ಲ, ಶ್ರುತಿ ಗುರುಮುಖದಿಂದ ಶ್ರವಣ. ಗುರುಮುಖದಿಂದ ಶ್ರವಣ ಆಗದೇ ಇದ್ದರೆ ನಿಮಗೆ ಗೊತ್ತಿದೆ, ವೇದ ಅಂತಲ್ಲ, ಯಾವುದಾದರೂ ಒಂದು ಪುಸ್ತಕ ನೀವೇ ಓದಿದರೆ ಆಗುವ ಅರ್ಥ ಬೇರೆ, ತಿಳಿದವರು ಹೇಳಿದಾಗ ಆಗುವ ಅರ್ಥ ಬೇರೆ. ಹಾಗಾಗಿ ನಾವೇ ಓದಿದರೆ ಒಂದು ಪೂರ್ತಿ ಅರ್ಥ ಆಗೋಲ್ಲ, ಅಥವಾ ಅಪಾರ್ಥ ಆಗುತ್ತೆ. ಕೆಲವರು ಹೇಳುವುದರಿಂದ ಅಪಾರ್ಥ ಆಗುತ್ತೆ. ಅದರಿಂದ ನಿಜವಾಗಿ ಹೇಳಬಲ್ಲವರು ಯಾರು ಅಂತ ಗುರುತಿಸಿ ಕೇಳಬೇಕು. ಎಲ್ಲಿ ಯಾರು ಹೇಳ್ತಾರೋ ಎಲ್ಲ ಕೇಳುವುದಲ್ಲ, ಎಲ್ಲ ಕೇಳಬಹುದು. ಯಾಕೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತೂಕ ಮಾಡಿ ನೋಡಲಿಕ್ಕೆ. ಎಲ್ಲ ಕೇಳಿದಾಗ ಇದು ಸ್ವಾರಸ್ಯ ಇದೆ, ಇವರಿಗೆ ಗೊತ್ತಿದೆ, ಇವರಿಗೆ ಗೊತ್ತಿರದೆ ಹೇಳ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಹಾಗಾಗಿ ಜಡ್ಜ್ ಮಾಡಲಿಕ್ಕೋಸ್ಕರ ಎಲ್ಲರನ್ನು ಕೇಳ್ಬೋದು, ಆದರೆ ಫಾಲೋ ಮಾಡಲಿಕ್ಕೋಸ್ಕರ ಅಲ್ಲ. ಫಾಲೋ ಮಾಡಬೇಕು ಅಂದರೆ ಯಾರು ಅಧಿಕೃತವಾಗಿ ಶಾಸ್ತ್ರದ ಪ್ರಮೇಯವನ್ನು ತಿಳಿ ಹೇಳಬಲ್ಲರೋ ಅವರ ಮಾತನ್ನು, ಅದೇ ಶ್ರುತಿ ವಾತ. ಶ್ರುತಿ ಗುರುಮುಖದಿಂದ ಶಾಸ್ತ್ರದ ಶ್ರವಣ ಅನ್ನುವುದೇ ಗಾಳಿ. ಆ ಮಾತು ಮಾತು ಏನು ಕಿವಿಗೆ ಬಂದು ಹರಿಯುತ್ತೆ ಬರ್ತದೆ, ಹೇಗೆ ಗಾಳಿ ಬೀಸುತ್ತೆ ಎಲ್ಲ ಹತ್ತು ದಿಕ್ಕುಗಳಿಗೆ, ಹಾಗೆ ಮಾತು ಹತ್ತು ದಿಕ್ಕುಗಳಿಗೆ ಸ್ಪ್ರೆಡ್ ಆಗುತ್ತೆ. ಅಲ್ಲಿಗೆ ನಾನು ಮಾತಾಡಿದ್ದು ಏಕಮುಖವಾಗಿ ಹೋಗುವುದಿಲ್ಲ, ಹೀಗೆ ಸ್ಟ್ರೈಟ್ ಹೋಗುವುದಲ್ಲ. ನಾನು ಹೀಗೆ ಮಾತಾಡಿದರೆ ಅದು ಇಲ್ಲಿಯೂ ಇಲ್ಲಿ ಇಲ್ಲಿ ಹಿಂದೆ ಎಲ್ಲ ಕಡೆಗೂ ಅದು ವೃತ್ತಾಕಾರವಾಗಿ ಅದರ ಸೌಂಡ್ ವೇವ್ಸ್ ತಿರುಗುತ್ತೆ.
ಹಾಗೆಯೇ ಗಾಳಿಯೂ ಕೂಡ ಎಲ್ಲ ಕಡೆ ಸುತ್ತುತ್ತೆ. ಅದರಿಂದ ಮಾತು, ಗುರುಗಳ ಮಾತು, ವೇದದ ಮಾತು, ಅದು ಗುರುಗಳ ಮುಖದಿಂದ ಬಂದ ಮಾತು ಅನ್ನುವ ಗಾಳಿ ನಮ್ಮ ಕಿವಿಯೊಳಗೆ ಹೋಗಬೇಕು. ಆಗ ಭಗವಂತನ ಅವತಾರಗಳ ಕಂಪು ನಮ್ಮ ಕಿವಿಗೆ ಹೊಡೆಯುತ್ತೆ ಅಂತ, ಮೂಗಿಗಲ್ಲ. ಬಹಳ ಸುಂದರವಾದ ಕಲ್ಪನೆ ಇವೆಲ್ಲ. ಮಹಾಮಹಾ ಕವಿಗಳೆಲ್ಲ ನಾಚಿ ತಲೆ ತಗ್ಗಿಸ್ಬೇಕು ಅಂತ ಮಾತುಗಳನ್ನು ಹೇಳ್ತಾರೆ ಭಾಗವತದಲ್ಲಿ. ಏತು ತ್ವದೀಯ ಚರಣಾಂಬುಜ ಕೋಶ ಗಂಧಂ ಜಿಗ್ರಂತಿ ಕರ್ಣವಿವರೈಹಿ ಶ್ರುತಿವಾತನೀತಂ. ಹಾಗೆ ಜ್ಞಾನಿಗಳ ಮಾತನ್ನು ಕೇಳುವ ಮೂಲಕ ಆ ಮಾತು ಅನ್ನುವ ಗಾಳಿ ನಮ್ಮ ಕಿವಿಯೊಳಗೆ ಹೊಕ್ಕಾಗ ಭಗವಂತನ ಮೂಲ ರೂಪ ಮತ್ತು ಅವತಾರ ರೂಪಗಳ ಮಹಿಮೆಯ ಕಂಪು ನಮಗೆ ತಿಳಿಯುತ್ತೆ. ಹಾಗೆ ತಿಳಿದವರು ಏನು ಮಾಡ್ತಾರೆ, ಭಕ್ತಿಯ ಗೃಹೀತ ಚರಣ ಪರಯಾಚ ತೇಷಂ ಅಂಥವ್ರು ಏನು ಮಾಡ್ತಾರೆ ಅಂದರೆ ಭಗವಂತನಲ್ಲಿ ನಿರಂತರವಾದ ಭಕ್ತಿ ಮಾಡ್ತಾರೆ. ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಪ್ರೀತಿ ಅಷ್ಟೇ, ಇನ್ನೇನೂ ಅಲ್ಲ. ಭಕ್ತಿ ಅನ್ನುವ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ. ಆ ಪ್ರೀತಿಯಲ್ಲಿ ಕೆಲವು ಲೆವೆಲ್ಗಳಿವೆ. ನಮಗಿಂತ ಸಣ್ಣವರನ್ನು ನಾವು ಪ್ರೀತಿಸ್ತೇವೆ, ಮಕ್ಕಳನ್ನು ಪ್ರೀತಿಸಿದ ಹಾಗೆ. ನಮಗಿಂತ ದೊಡ್ಡವರನ್ನು ಪ್ರೀತಿಸ್ತೇವೆ, ನಮ್ಮ ಸಮಾನ ಸ್ಕಂಧರನ್ನು ಪ್ರೀತಿಸ್ತೇವೆ. ಹೀಗೆ ಪ್ರೀತಿಗೆ ಮೂರು ಲೆವೆಲ್ಗಳಿವೆ. ಆ ಮೂರು ಲೆವೆಲ್ನಲ್ಲಿ ಮೂರು ಮೂರು ಹೆಸರು ಇದೆ ಅವರಿಗೆ. ನಮಗಿಂತ ಕೆಳಗಿನವರನ್ನು, ಅಂದರೆ ಮಕ್ಕಳನ್ನು ನಾವು ಪ್ರೀತಿಸಿದಾಗ ಅದಕ್ಕೆ ಶಬ್ದ ವಾತ್ಸಲ್ಯ ಅಂತ. ಮಕ್ಕಳಿಗೆ, ಮಕ್ಕಳ ಮೇಲೆ ಹಿರಿಯರಿಗೆ, ತಂದೆ ತಾಯಿಗಳಿಗೆ ವಾತ್ಸಲ್ಯ ಇದೆ ಅಂತ, ಅದು ಪ್ರೀತಿಗೆ ಆ ಶಬ್ದ. ಸಮಾನ ಸ್ಕಂಧರನ್ನು ಪ್ರೀತಿಸಿದರೆ ಅದಕ್ಕೆ ಸ್ನೇಹ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ನಾವು ಫ್ರೆಂಡ್ಶಿಪ್ ಅಂತ ಹೇಳ್ತೀವಲ್ಲ, ಅದು. ಈ ಮೂರನ್ನೂ ಪ್ರೀತಿ ಅಂತ, ಯಾಕೆಂದರೆ ಇಂಗ್ಲೀಷ್ನಲ್ಲಿ ಮೂರನ್ನೂ ಲವ್ ಅಂತ ಹೇಳ್ತಾರೆ, ಅಫೆಕ್ಷನ್ ಅಂತ ಹೇಳ್ತಾರೆ. ನಮಗಿಂತ ದೊಡ್ಡವರನ್ನು ಪ್ರೀತಿಸುವುದಕ್ಕೆ ಭಕ್ತಿ ಅಂತ ಹೇಳೋದಷ್ಟೇ, ಅರ್ಥ ಒಂದೇ ಪ್ರೀತಿ ಅಂತ. ಆದರೆ ಅಧಿಷ್ಠಾನಗಳು ಬೇರೆ ಆದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳು. ದೊಡ್ಡವರನ್ನು ಚಿಕ್ಕವರು ಪ್ರೀತಿಸ್ತಾರೆ, ಆಗ ಅದಕ್ಕೆ ಹೆಸರು ಭಕ್ತಿ ಅಂತ. ಅದು ಪ್ರೀತಿ ಅಂತ ಹೇಳುವುದು ಕಡಿಮೆ. ದೊಡ್ಡವರ ಬಗೆಗೆ ಚಿಕ್ಕವರು ಮಾಡುವ ಪ್ರೀತಿಯನ್ನು ಹೇಳುವ ಒಂದು ವಿಶಿಷ್ಟವಾದ ಶಬ್ದ ಭಕ್ತಿ ಅಂತ. ಅಂದರೆ ಪ್ರೀತಿ ವಿತ್ ರಿಸ್ಪೆಕ್ಟ್, ಲವ್ ವಿತ್ ರಿಸ್ಪೆಕ್ಟ್ ಈಸ್ ಭಕ್ತಿ. ಅದರಲ್ಲಿ ಒಂದು ಗೌರವ ಇದೆ, ಆದರ, ಆದರಪೂರ್ವಕವಾದ ಪ್ರೀತಿ ಭಕ್ತಿ. ಪ್ರೀತಿಯೇ ಅದು, ಅದರ ಒಂದು ಹಿರಿತನದ ಗೌರವ ಇದೆ. ಆದರಪೂರ್ವಕವಾದ ಆದರ ಭಜನಂ ಭಕ್ತಿ ಅಂತ ಆದರ ಅನ್ನೋ ಶಬ್ದವನ್ನು ಹೇಳ್ತಾರೆ. ಸಮಾನ ಸ್ಕಂಧರಲ್ಲಿ ಅದು ಸ್ನೇಹವಾಗಿಬಿಡುತ್ತೆ, ಫ್ರೆಂಡ್ಶಿಪ್. ಅದು ಭಿನ್ನ ಲಿಂಗಗಳಾದರೆ ಸ್ನೇಹವೇ, ಆ ಸ್ನೇಹದಲ್ಲಿ ಒಂದು ಸ್ವಲ್ಪ ಕಾಮಪೂರ್ಣವಾದ ಸ್ನೇಹ ಆಗುತ್ತೆ. ಕಾಮ ಮತ್ತು ಸ್ನೇಹದ ಮಿಶ್ರಣ ಆಗುತ್ತೆ. ಚಿಕ್ಕವರಾದಾಗ ವತ್ಸರಲ್ಲಿ ಮಾಡುವ ಪ್ರೀತಿ ವಾತ್ಸಲ್ಯ ಅಷ್ಟೇ. ಹೀಗೆ ಇಲ್ಲಿ ಭಕ್ತಿ, ಭಕ್ತ್ಯಾಚ ಗೃಹೀತ ಚರಣ ಪರಯಾಚ ತೇಷಾಂ, ಭಕ್ತಿಯಿಂದ ಭಗವಂತನ ಚರಣವನ್ನು ಸ್ವೀಕರಿಸಿಕೊಂಡವರು ಅಂತ, ಅಂದರೆ ಹೃದಯದಲ್ಲಿ ಇಟ್ಟುಕೊಂಡವರು ಭಗವಂತನ ಚರಣವನ್ನು, ಅಂದರೆ ಭಗವಂತನ ಸ್ವರೂಪವನ್ನೇ, ಭಗವಂತನನ್ನು ಹೃದಯದಲ್ಲಿ ಭಕ್ತಿಯಿಂದ ಹೊತ್ತುಕೊಂಡವರು. ನಮಗೆ ಭಕ್ತಿ ಬರೋದು ಯಾವಾಗ ಹೇಳಿ? ಅವನ ಯಾವುದೇ ಒಂದು ವಸ್ತುವಿನ ಮೇಲೆ ಭಕ್ತಿ ಬರಬೇಕಾದ್ರೆ, ಅಂದರೆ ಗೌರವ, ಆ ರಿಸ್ಪೆಕ್ಟು, ಭಕ್ತಿಯಿಂದ ಅದೇ ತಾನೆ ಲವ್ ವಿತ್ ರಿಸ್ಪೆಕ್ಟ್. ಅದನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಆವಾಗ ಯಾವಾಗ ಭಕ್ತಿ ಬರುವುದು ಸಾಧ್ಯ ಅಂದರೆ, ನಾವು ಆ ವ್ಯಕ್ತಿಯ ಮಹಿಮೆಯನ್ನು ಅರಿತಾಗ ಅದರ ಮೇಲೆ ಗೌರವ ಬರುತ್ತೆ, ಗೌರವದ ಜೊತೆ ಪ್ರೀತಿ ಬರುತ್ತೆ. ಅವನು ನಮಗೆ ದೊಡ್ಡವನು, ಪೂಜಾರ್ಹ ಅನ್ನತಕ್ಕಂಥ ರಿಸ್ಪೆಕ್ಟು ಮತ್ತು ಪ್ರೀತಿ ಬರಬೇಕಾಗಿದ್ದರೆ ಆ ದೊಡ್ಡ ಆ ಮಹಿಮೆ ಗೊತ್ತಿರಬೇಕು. ಎಂಥ ದೊಡ್ಡವರೇ ಆಗಲಿ, ನಮಗೆ ಅಪರಿಚಿತರಾದ ನಾವು ಕಾಲಿಗಡ್ಡೆ ಬೀಳೋಲ್ಲ. ಯಾರೋ ಏನೋ ಗೊತ್ತಿಲ್ಲ ಸ್ವಾಮಿ, ನಿಮಗೆ ಅವರ ಪರಿಚಯ ಆದಾಗ, ಅವರ ಗ್ರೇಟ್ನೆಸ್ ಗೊತ್ತಾದಾಗ ತನ್ನಷ್ಟಕ್ಕೆ ಹೋಗಿ ನಮಸ್ಕಾರ ಮಾಡ್ತೇವೆ. ಹಾಗಾಗಿ ಒಂದು ವ್ಯಕ್ತಿಯ ಮಹಿಮೆ ತಿಳಿದಾಗ ಭಕ್ತಿ ಬರುತ್ತೆ.
ಆ ಮಹಿಮೆಯ ಗಾಳಿ ಹೊಕ್ಕಿದೆ ಇವರ ಕಿವಿಯೊಳಗೆ. ಜ್ಞಾನಿಗಳ ಮಾತಿನ ಮೂಲಕ ಭಗವಂತನ ಮಹಿಮೆಯ ಗಂಧ ಇವರ ಒಳಗೆ ಹೋಗಿದೆ. ಹಾಗಾಗಿ ಗೃಹೀತ ಚರಣ ಅಂತ ಭಗವಂತನ ಗಟ್ಟಿಯಾಗಿ ಹೃದಯದಲ್ಲಿ ಇಟ್ಟುಕೊಂಡ್ರು. ಆ ಒಳಗೆ ಹೋಗಿದೆ ಅಲ್ಲ ಗಂಧ, ಅದು ಒಳಗೆ ಹೋದದ್ದನ್ನು ಒಳಗೆ ಉಳಿಸಿಕೊಂಡು ಹೃದಯದಲ್ಲಿ ಗಟ್ಟಿಯಾಗಿ. ಭಕ್ತಿಯಾಗೃಹೀತ ಚರಣ ಪರಯ, ಭಕ್ತಿಯಲ್ಲಿಯೂ ದೊಡ್ಡವರಲ್ಲಿ ಭಕ್ತಿ. ಈ ಮೂರು ಥರ ಆಯಿತು: ಚಿಕ್ಕವರಲ್ಲಿ ವಾತ್ಸಲ್ಯ, ಸಮಾನ ಸ್ಕಂಧರಲ್ಲಿ ಸ್ನೇಹ, ದೊಡ್ಡವರಲ್ಲಿ ಭಕ್ತಿ. ಭಕ್ತಿಯಲ್ಲೂ ಮತ್ತೆ ಗ್ರೇಡೇಷನ್ ಇದೆ. ನಮ್ಮ ಹಿರಿಯರಲ್ಲೂ ನಾವು ಭಕ್ತಿ ಮಾಡ್ತೇವೆ, ನಮಗೆ ಪಾಠ ಹೇಳಿದಂಥ ಗುರುಗಳಲ್ಲಿಯೂ ಭಕ್ತಿ ಮಾಡ್ತೇವೆ. ಆ ಗುರುಗಳಲ್ಲಿ ಕೂಡ ಗ್ರೇಡೇಷನ್ ಇದೆ. ಶ್ರೇಷ್ಠ ಗುರುಗಳಲ್ಲಿ ಮಾಡಿದಷ್ಟು ಭಕ್ತಿ ಮೊದಲನೆಯ ಎಲಿಮೆಂಟ್ರಿ ಕ್ಲಾಸ್ನಲ್ಲಿ ಪಾಠ ಹೇಳಿದ ಗುರುಗಳಲ್ಲಿ ಮಾಡೋಲ್ಲ. ಅಧ್ಯಾತ್ಮವನ್ನು ಬೋಧನೆ ಮಾಡಿದವರು, ನಮಗೆ ಅರಿವಿನ ಕಣ್ಣು ತೆರೆಸಿದ ಗುರುಗಳು, ಅವರನ್ನು ಶ್ರೇಷ್ಠ ಭಕ್ತಿ. ಅವರಿಗಿಂತ ಹೆಚ್ಚು ಭಗವಂತನ. ಹೀಗೆ ಭಕ್ತಿಯಲ್ಲಿ ಮತ್ತೆ ಗ್ರೇಡೇಷನ್ಸ್ ಇದೆ. ಇದು ಪರಯಾಚ ಭಕ್ತಿ ಅಂತ. ಭಗವಂತನಲ್ಲಿ ಮಾಡುವ ಭಕ್ತಿಯ ನಂತರದ ಮತ್ತೆ ಭಕ್ತಿ ಇಲ್ಲ, ಅದು ಭಕ್ತಿಯ ತರತಮ ಭಾವದಲ್ಲಿ ಕೊನೆಯ ಭಕ್ತಿ, ಪರಾಭಕ್ತಿ. ಅದನ್ನೇ ಉಪನಿಷತ್ತು ಹೇಳೋದು: ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಪರಮ ಭಕ್ತಿ ಭಗವಂತನಲ್ಲಿ, ಅದಿನ್ಯಾರಲ್ಲಿ ಇರುವುದು ಸಾಧ್ಯ ಇಲ್ಲ. ಆಮೇಲೆ ಭಗವಂತನಲ್ಲಿ ಇದ್ದ ಹಾಗೆ ಗುರುವಿನಲ್ಲಿಯೂ ಅದಕ್ಕೆ ತಕ್ಕಂಥ ಪರಾಭಕ್ತಿ ಅಲ್ಲ. ಗುರುವನ್ನು ಎಷ್ಟು ಗೌರವದಿಂದ ನಾವು ನೋಡಬೇಕೋ ಅಂಥ ಭಕ್ತಿಯನ್ನು ಗುರುವಿನಲ್ಲೂ. ಯಾಕೆಂದರೆ ಭಗವಂತನನ್ನು ಪರಿಚಯಿಸಿದವರು ಅವರು, ಆ ಅರಿವು ಕೊಟ್ಟವರು ಅವರು. ಹಾಗಾಗಿ ಆ ಕೃತಜ್ಞತೆಯನ್ನು ನಾವು ಕಳ್ಕೊಳ್ಬಾರ್ದು ಗುರುವಿನ ಮೂಲಕ. ಅದಕ್ಕೋಸ್ಕರನೇ ದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ. ಗುರುವಿನ ಗುಲಾಮನಾಗದೇ ಇದ್ದರೆ ಗುರು ತಾನು ಕಂಡ ಸತ್ಯವನ್ನು ಶಿಷ್ಯನಿಗೆ ಹೇಳೋಲ್ಲ. ಹೇಳಬೇಕು ಅಂದರೆ ಗುರು ಪ್ರಸನ್ನನಾಗಬೇಕು. ಅದು ಗುರುವೃಷ್ಟೇ ಹದಿಸ್ ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನ ಕಸನ ಅದ ಮುಕುಂದ ಭಕ್ತಿಯೇ ಗುರು ಭಕ್ತಿ ಜಾಯಿ. ಹೀಗೆ ಶಾಸ್ತ್ರಗಳು ಎಲ್ಲ ಕಡೆ ಹೇಳುತ್ತೆ. ಮೊದಲು ನಮಗೆ ಗುರುವಿನ ಆಸರೆ ಇಲ್ಲದೇ ಇದ್ದರೆ, ಅಂದರೆ ಭಗವಂತನ ಬಳಿಗೆ ಹೋಗುವುದಕ್ಕೆ ಒಬ್ಬ ಗೈಡ್ ಬೇಕು. ನಾವೇ ಹೋಗುತ್ತೆ ಹೋಗ್ಲಿಕ್ಕೆ ಆಗುತ್ತೆ, ದಾರಿ ತಪ್ಪಿ ಹೋಗುತ್ತೆ. ಗೈಡ್ ಇಸ್ ಗುರು. ಅದರಿಂದ ನಾವು ಗೈಡ್ನಲ್ಲಿ ಗೌರವ ಇಡದೇ ಇದ್ದರೆ ಹೋಗುವ ಡೆಸ್ಟಿನೇಷನ್ ಮುಟ್ಟುವುದಾಗೋದಿಲ್ಲ. ಅದು ಒಂದು ಭಕ್ತಿ. ಆದರೆ ಪರಾಭಕ್ತಿ ಅಂತ ಹೇಳ್ತದೆ, ಅದು ಭಗವಂತನಲ್ಲಿ ಮಾತ್ರ. ಭಕ್ತಿಯಾಚ ಗೃಹೀತ ಚರಣ ಪರಯಾಚ ತೇಷಾಂತ. ಆಗ ಭಕ್ತಿಯಿಂದ ಭಗವಂತನ ಸ್ವರೂಪವನ್ನು ಎದೆಯಲ್ಲಿಟ್ಟು ಧ್ಯಾನ ಮಾಡ್ತಾರೆ. ನಾಪೈಷಿನಾಥ ಹೃದಯಾಮೃಹಾತ್ ಸ್ವಪುಂಸಂ. ಅಂಥವರನ್ನು ನೀನು ನಿನ್ನ ಜನರು ಅಂತ, ಸ್ವಪುಂಸ ಅಂತ ಹೇಳಿ ನಿನ್ನ ಪುರುಷರು, ಅವರು ನಿನ್ನ ಮಂದಿ. ಯಾಕೆಂದರೆ ನಿನ್ನನ್ನು ಹೃದಯದಲ್ಲಿ ಹೊತ್ತವರು ಅವ್ರು ನಿನ್ನ ಮಂದಿ. ಅಂಥವರು ಭಕ್ತಿಯಿಂದ ನಿನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡ್ರೆ ನಾಪೈಷಿನಾಥ ಹೃದಯಾಮೃಹಾತ್. ನೀನು ಕೂಡ ಅಂಥವರ ಹೃದಯ ಕಮಲದಿಂದ ದೂರ ಹೋಗುವುದೇ ಇಲ್ಲ, ಅಲ್ಲೇ ಕೂತು ಬಿಡ್ತೀಯ. ಯಾಕೆಂದರೆ ಭಕ್ತಿಪ್ರಿಯ ನೀನು, ನೀನು ಭಕ್ತಿಪ್ರಿಯ. ಇದು ಎಲ್ಲ ಧರ್ಮದವರು ಇದನ್ನು ಒಪ್ಪುತ್ತಾರೆ. ಭಗವಂತನನ್ನು ಸ್ಕಾಲರ್ಶಿಪ್ಪಿನಿಂದ ತಿಳಿಯೋದು ಸಾಧ್ಯ ಇಲ್ಲ, ಸ್ಕಾಲರ್ಶಿಪ್ಪಿನಿಂದ ಒಲಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಆದರೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಭಕ್ತಿಯಾತು ಅನನ್ಯಯಾ ಶಕ್ಯ. ಕೃಷ್ಣ ಬಹಳ ಸ್ಪಷ್ಟ ಹೇಳಿದ, ಕೇವಲ ಭಕ್ತಿಯಿಂದ ಮಾತ್ರವೇ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಧ್ಯ. ನಮ್ಮ ನಮೇಧಯ ನಾಯಂ ಆತ್ಮ ಪ್ರವಚನೇನ ಲಭ್ಯ ನಮೇಧಯ ನ ಬಹುನಾಶ್ರುತೇನ. ಬಹಳ ಸ್ಪಷ್ಟ ಹೇಳಿದ ವೇದ, ನಾಯಂ ಆತ್ಮ ಪ್ರವಚನೇನ ಲಭ್ಯ. ಎಷ್ಟು ಶಾಸ್ತ್ರ ಪ್ರವಚನಗಳನ್ನು ಮಾಡಿದರು ಕೇಳಿದರು ಭಗವಂತನ ಭಕ್ತಿ ಅಥವಾ ಕೃಪೆ ನಮ್ಮ ಮೇಲಾಗುವುದಿಲ್ಲ. ನ ಬಹುನಾಶ್ರುತೇನ ನ ಮೇಧಯ, ನಮ್ಮ ಬುದ್ಧಿವಂತಿಕೆಯ ಬಲದಿಂದ ತಿಳ್ಕೊಂಡು ಬಿಡ್ತೇವೆ ಅಂದರೆ ಆಗೋಲ್ಲ. ಬೇಕಾದಷ್ಟು ಶಾಸ್ತ್ರಗಳನ್ನು ನಿರಂತರ ಶ್ರವಣ ಮಾಡಿದರೂ ಆಗಲ್ಲ. ಒಂದೇ ಒಂದು ದಾರಿ ಅಂದರೆ ಪ್ರೀತಿಯಿಂದ ಒಲಿಸಿಕೊಳ್ಳಬಹುದು. ಇದು ಭಗವಂತ ಒಬ್ಬನೇ ಅಲ್ಲ, ಪ್ರಪಂಚದಲ್ಲಿ ಒಂದು ವಸ್ತುವನ್ನು ನಾವು ಒಲಿಸಿಕೊಳ್ಳಿಕ್ಕಿರುವ ಒಂದೇ ಒಂದು ವಿಧಾನ ಪ್ರೀತಿ. ನೀವು ಪ್ರೀತಿಸಿದರೆ ಭಗವಂತ ಬಿಡಿ, ಮನುಷ್ಯ ಬಿಡಿ, ಪ್ರಾಣಿಗಳು ಕೂಡ ಒಲಿತಾವೆ, ಗಿಡಬಳ್ಳಿಗಳು ಒಲಿತಾವೆ. ನೀವು ತೋಟದಲ್ಲಿ ನಟ್ಟ ಗಿಡವನ್ನು ದಿನಾ ಹೋಗಿ ಒಂದು ಗಿಡದ ಬಳಿಯಲ್ಲಿ ಪ್ರೀತಿಯಿಂದ ಗಿಡವನ್ನು ನೋಡ್ತಾ ಇದ್ದರೆ ಅದು ಬೇಗ ಚಿಗುರುತ್ತೆ, ಬೇಗ ಹೂ ಬಿಡುತ್ತೆ. ಬೇಗ ಎಲ್ಲೋ ಒಂದು ಮೂಲದಲ್ಲಿ ತೋಟದಲ್ಲಿದೆ, ನೀವು 15 ದಿವಸಕ್ಕೊಮ್ಮೆ ಹೋಗೋಲ್ಲ, ಅದು ಕಾಯಿ ಬಿಡೋಲ್ಲ.
ಯಾಕೆಂದರೆ ನಮ್ಮ ಯಜಮಾನ ನಟ್ಟಿದ್ದಾನೆ ಅವನು ಬರಲೇ ಇಲ್ಲ ಅವುಗಳ ಒಂಥರ ಅಟ್ಯಾಚ್ಮೆಂಟ್ ಬೇಕಾಗುತ್ತೆ, ಪ್ರೀತಿ ಬೇಕಾಗುತ್ತೆ. ಪ್ರಾಣಿಗಳು ಹಾಗೆ, ಯಾವ ಪ್ರಾಣಿಯೂ ದುಷ್ಟ ಪ್ರಾಣಿ ಅಲ್ಲ. ನಾವು ದುಷ್ಟ ಜಂತುಗಳು ಅಂತ ಹೇಳ್ತೇವೆ. ಅವು ಯಾಕೆ ನಮ್ಮ ಮೇಲೆ ಹಿಂಸೆ ಕೊಡ್ತವೆ ಅಥವಾ ನಮಗೆ ಅಂದರೆ ದ್ವೇಷದಿಂದ ಅಲ್ಲ, ದ್ವೇಷ ಯಾವ ದ್ವೇಷಿಸಲಿಕ್ಕೆ ಗೊತ್ತಿರುವುದು ಮನುಷ್ಯನಿಗೆ ಮಾತ್ರ, ಬೇರೆ ಯಾವ ಪ್ರಾಣಿಗಳಿಗೂ ದ್ವೇಷಿಸಲಿಕ್ಕೆ ಗೊತ್ತಿಲ್ಲ. ಮತ್ತು ಯಾಕೆ ಬಂದು ಮನುಷ್ಯರನ್ನು ಕಾಟ ಕೊಡ್ತವೆ ಅಂದರೆ, ಒಂದು ಎರಡು ಕಾರಣಗಳಿಗೋಸ್ಕರ. ಅವು ಏನನ್ನಾದರೂ ಕಾಟ ಕೊಟ್ಟರೆ ಆಹಾರಕ್ಕೋಸ್ಕರ, ಹಸಿವಿಗೋಸ್ಕರ, ದ್ವೇಷಕ್ಕೋಸ್ಕರ ಅಲ್ಲ. ಎರಡನೇ ಹೆದರಿ, ಅವು ನಮ್ಮ ಮೇಲೆ ಯಾಕೆ ಹಾಡ್ತವೆ ಅಂದರೆ ನಾವೇನೋ ಮಾಡ್ತೇವೆ ಅಂತ ಹೆದರಿ. ಅವನ್ನು ನೋಡಿ ನಾವು ಹೆದರೋದು, ನಮ್ಮನ್ನು ನೋಡಿ ಅವು ಹೆದರೋದು, ಹೊರತು ಅದರಲ್ಲಿ ದ್ವೇಷ ಇಲ್ಲ. ಹಾಗಾಗಿ ನಾವು ಪ್ರೀತಿಯ ಭಾವವನ್ನು ಕಣ್ಣಿನ ಮೂಲಕ ಆ ಪ್ರಾಣಿಗೆ ತೋರಿಸಬಲ್ಲೆವಾದರೆ ಆ ಪ್ರಾಣಿ ನಮ್ಮನ್ನು ಪ್ರೀತಿಸುತ್ತೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಆಶ್ರಮದಲ್ಲಿ ದನಗಳು ಹುಲಿಗಳು ಒಟ್ಟಿಗಿದ್ದವರು. ಅಸಂಭವ ಅಲ್ಲ. ಹುಲಿಯನ್ನು ನೀವು ಪ್ರೀತಿಸಿದರೆ ಅವು ಏನು ಮಾಡೋಲ್ಲ, ಅಷ್ಟೇ ಪ್ರೀತಿಯಿಂದ ರಿಸ್ಪಾನ್ಸ್ ಮಾಡ್ತವೆ. ಯಾವ ಪ್ರಾಣಿ ಅಷ್ಟು, ನಾಗರ ಹಾವನ್ನು ನೀವು ಪ್ರೀತಿಸಿದ್ರೆ ನೀವು ಹಾಸಿಗೆಯಲ್ಲಿ ಮಲಗಿಸಿಕೊಂಡ್ರೆ ಕಚ್ಚೋಲ್ಲ. ಅದರ ಪ್ರೀತಿಸಲಿಕ್ಕೆ ಗೊತ್ತಿರಬೇಕು. ಮನುಷ್ಯರಿಗೆ ಒಂದು ಸಮಸ್ಯೆ ಏನು ಗೊತ್ತುಂಟ, ನಿಜವಾಗಿ ಪ್ರೀತಿ ಮಾಡಲಿಕ್ಕೆ ಗೊತ್ತಿಲ್ಲ. ಪ್ರೀತಿಯ ನಾಟಕ ಮಾಡಿ ಅಭ್ಯಾಸ ಆಗಿದೆ ಎಲ್ಲ. ಅವು ಪ್ರೀತಿಯ ನಾಟಕ ಮಾತ್ರ ಮಾಡೋದು ಮನುಷ್ಯರು. ಆ ನಾಟಕಕ್ಕೆ ಮನುಷ್ಯರು ಬಲಿಯಾಗ್ತಾರೆ, ಪ್ರಾಣಿಗಳಾಗೋಲ್ಲ. ನಿಜವಾಗಿ ಪ್ರೀತಿ ಮಾಡಿದರೆ ಯಾವ ಪ್ರಾಣಿಯೂ ನಮಗೇನು ಮಾಡಲ್ಲ. ಅತ್ಯಂತ ನಾನು ಒಂದು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳಬೇಕು. ನಾನು ಒಂದು ಹುಲಿಮರಿ ಸಾಕಿದ್ದೆ ನಾನು ಬಾಲ್ಯದಲ್ಲಿ, ತುಂಬ ಪ್ರೀತಿ ಅದಕ್ಕೆ. ಅದು ಯಾವಾಗಲೂ ನನ್ನ ಹಾಸಿಗೆಯಲ್ಲಿ ಬಂದು ಮಲ್ಕೊಳ್ತಿತ್ತು, ನಮ್ಮೊಟ್ಟಿಗೆ ಓಡಾಡ್ತಿತ್ತು. ಅದಕ್ಕೆ ಶುದ್ಧ ಶಾಖಾಹಾರಿ, ಬ್ರಾಹ್ಮಣರು ಹುಲಿ ಮಾಡಿಬಿಟ್ಟಿದ್ದೆ ನಾನು. ಅದೇನು ಹಾಲು ಗೀಲು ಏನು ಕೊಡ್ತು ಅದನ್ನು ಕುಡಿಯೋದು, ಅನ್ನ ತಿಂದು ಇತ್ತು, ತುಂಬ ಆನಂದವಾಗಿತ್ತು. ಇಷ್ಟು ಎತ್ತರ ಬೆಳೆಯಿತು ನೋಡಿ. ನನಗೆ ಆವಾಗ ಅವು ಪ್ರೀತಿಯಿಂದ ಕಚ್ಚಿದ್ರೂ ಚರ್ಮ ಕಿತ್ತು ಬರುತ್ತೆ, ಮಾಂಸ ಕಿತ್ತು ಬರುತ್ತೆ. ಅದು ಅಂತ ಕೋರೆ ಅಲ್ಲಿದೆ. ಅದಕ್ಕೆ ಅದು ದೊಡ್ಡದಾಯಿತು, ಅದು ಏನು ಮಾಡಿಲ್ಲ. ಅದು ನನಗೆ ಒಂದು ಸಂಶಯ ಬಂತು, ಇದು ಈ ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ, ಅದು ಸಿಟ್ಟಿನಿಂದ ಅಲ್ಲ, ಪ್ರೀತಿಯಿಂದ ಕಚ್ಚಿದ್ರೂ ಇವು ಚರ್ಮ ಮಾಂಸ ಎಲ್ಲ ಕಿತ್ತು ಬರುತ್ತೆ, ಇದು ದೊಡ್ಡದಾದಾಗ ಇದನ್ನು ಹೇಗೆ ಸುಧಾರಿಸೋದು ಹೇಗೆ ಅಂತ, ಇದನ್ನು ಸಾಕುವ ಸಮಸ್ಯೆ ನನಗೆ. ಅಷ್ಟರಲ್ಲಿ ಯಾರೋ ಒಬ್ಬರು ಹೇಳಿದರು, ನಿಮಗೆ ಮನೆಯಲ್ಲಿ ಸಾಕಲಿಕ್ಕೆ ಕಷ್ಟ ಆದಿತ್ತು, ಅದನ್ನು ನಾವು ನಮ್ಮ ಊರು ಕಾಡಿನ ಪಕ್ಕದಲ್ಲಿದೆ, ನಾವು ಕೊಂಡು ಹೋಗ್ತೇವೆ, ಅದೇನೋ ಸಾಕ್ತೀವಿ, ಸ್ವಲ್ಪ ತೊಂದರೆ ಆದರೆ ಕಾಡಿಗೆ ಬಿಟ್ಟು ಬಿಡ್ತೇವೆ. ನನಗೆ ಹೌದು ಅಂತ ಕಂಡಿತ್ತು. ನಾನು ಅವ್ರಿಗೆ ಕೊಟ್ಟೆ ಆ ಹುಲಿಯನ್ನು. ನೋಡಿ, ಮನುಷ್ಯ ಪ್ರಾಣಿಯನ್ನು ಅದು ಅದ್ರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂತ ಆಯ್ತಲ್ಲ, ಇದ್ರಲ್ಲಿ ಕೊಡ್ತಿರಲಿಲ್ಲ ನಾನು, ಆದರೆ ಅದಕ್ಕೆ ನನ್ನ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಪ್ರಾಣಿ ಮನುಷ್ಯನನ್ನು ಪ್ರೀತಿಸುತ್ತೆ, ಅದು ಏನಾಯಿತು, ಮತ್ತೆ ಒಂದು ಎರಡು ತಿಂಗಳು ಅದನ್ನು ಕೊಂಡೋದವರು ಸಿಗಲಿಲ್ಲ ನನಗೆ. ಎರಡು ತಿಂಗಳು ಆದ ಮೇಲೆ ಸ್ವಾಮಿ ಹುಲಿ ಹೇಗಿದೆ ಅಂತ, ಅಯ್ಯೋ ಅದೊಂದು ಕಥೆ ಅಲ್ವಾ, ಏನು ಅದು ಸತ್ತು ಹೋಯಿತು. ಯಾಕೆ ಸತ್ತು ಹೋಯಿತು, ನೀವು ಕೊಟ್ಟರಿ ಅಲ್ವಾ, ಯಜಮಾನ ತನ್ನನ್ನು ಕೈಬಿಟ್ಟ ಅನ್ನೋ ದುಃಖದಿಂದ ಊಟ ಮಾಡದೆ ಉಪವಾಸ ಬಿದ್ದು ಸಾಕಿತ್ತು. ಯಾವ ಮನುಷ್ಯ ಸಾಯ್ತಾನ್ರಿ ಹೀಗೆ ಪ್ರೀತಿಗೋಸ್ಕರ? ಅದು ನಾನು ಅದನ್ನು ಇನ್ನೊಬ್ಬರಿಗೆ ಕೊಟ್ಟೆ ಅಂತ ದುಃಖದಿಂದ ಆಹಾರ ಸೇವಿಸದೆ ಸತ್ತಿತ್ತು. ಅಷ್ಟು ಪ್ರೀತಿಸ್ತಿತ್ತು ಅಂತ ನನಗೇ ಗೊತ್ತಿರಲಿಲ್ಲ. ಅವರು ಮೊದಲೇ ಹೇಳಿದರೆ ಮತ್ತೆ ತಂದುಕೊಡಿ ಅಂತ ಹೇಳ್ತಿದ್ದೆ, ಅದು ಸತ್ತ ಮೇಲೆ ಗೊತ್ತಾಯಿತು ಅದು ನಾನು ತುಂಬ ಪ್ರೀತಿಸ್ತಿತ್ತು ಅಂತ. ಇದು ಪ್ರಾಣಿ. ಪ್ರಾಣಿಗಳಿಗೆ ನಾವು ಪ್ರೀತಿ ಕೊಟ್ಟರೆ ಅದರ ನೂರು ಪಟ್ಟು ಪ್ರೀತಿ ಅವು ಕೊಡ್ತವೆ. ಇದು ಪ್ರಪಂಚದ ಪ್ರಾಣಿಯಿಂದ ಗಿಡಬಳ್ಳಿ ಮರ ವನಸ್ಪತಿಗಳಿಂದ ಹಿಡಿದು ಭಗವಂತನ ತನಕ ಕಾಮನ್. ನಾವು ಪ್ರೀತಿಸ್ತೇವೋ ಭಗವಂತನು ಒಲಿತಾನೆ. ಹಾಗಾಗಿ ಇವರು ಪ್ರೀತಿಯಿಂದ ಎದೆಯಲ್ಲಿ ಇಟ್ಟುಕೊಂಡ್ರಲ್ಲ, ಅವರ ಹೃದಯ ಕಮಲದಿಂದ ಈ ಕಮಲ ಭಗವಂತನ ಚರಣ ಕಮಲ ಭಕ್ತನ ಹೃದಯ ಕಮಲದಿಂದ ಎಂದೂ ದೂರ ಸರಿಯಲೇ ಇಲ್ಲ, ಅಲ್ಲೇ ಉಳಿದು ಬಿಟ್ಟಿತು. ಭಕ್ತಿಯ ಗೃಹೀತ ಚರಣ ಪರಯಾಚ ತೇಷಾಂ ನಾಪೈಷಿ ನಾಥ ಹೃದಯ ಬೃಹಾತ್. ಅವರ ಹೃದಯ ಕಮಲದಿಂದ ನೀನು ಎಂದೂ ದೂರ ಸರಿಯುವುದಿಲ್ಲ.
ಪ್ರೀತಿಸಿದವರ ಹೃದಯದಲ್ಲಿ ಒಂದು ಕೂತು ಬಿಡ್ತೀಯ ನೋಡಿ ಎಷ್ಟು ಸುಲಭ ಇದೆ. ಚತುರ್ಮುಖ ಹೇಳ್ತಾನೆ, ಭಗವಂತನನ್ನು ನಮ್ಮ ಹೃದಯದಲ್ಲೇ ಇರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಅನನ್ಯವಾಗಿ ಪ್ರೀತಿಸಬೇಕು ಅಷ್ಟೇ, ಬೇರೆ ಏನೂ ಬೇಕಿಲ್ಲ. ನಾವು ತುಂಬ ಶಾಸ್ತ್ರ ಓದಿದ್ದೇವೆ, ಬಂದು ಕೂಡು ಅಂದರೆ ಕೊಡೋಲ್ಲ. ನಿನ್ನ ಶಾಸ್ತ್ರ ಓದಿದ್ದೆ, ನನ್ನ ಅಹಂಕಾರ ಎಲ್ಲ ಕಳೀರಿ ಆಮೇಲೆ ಬರ್ತೀನಿ ಅಂತ ನಾವು. ಸೊ ಶಾಸ್ತ್ರ ಓದಿದರೆ ಭಗವಂತ ಬರೋಲ್ಲ, ಗಾಡ್ ವಿಲ್ ನಾಟ್ ಕಮ್ ಬಟ್ ಈಗೋ ವಿಲ್ ಕಮ್. ಅದು ಭಗವಂತ ಬರೋಲ್ಲ, ಈಗೋ ಬರುತ್ತೆ. ಶಾಸ್ತ್ರ ಓದಿದವರಿಗೆ ನೀವು ನೋಡಬಹುದು, ಶಾಸ್ತ್ರ ಓದವನ್ನು ಮೊದಲು ಕಾಡುವುದು ಈಗೋ. ನಾನು ಶಾಸ್ತ್ರದ ಪಂಡಿತ ಅನ್ನತಕ್ಕಂಥ ಅಹಂಕಾರದಿಂದ ದೇವರವ್ರ ಹತ್ರವೇ ಸುಳಿಯೋಲ್ಲ. ಅದು ಯಾರು ಗೊತ್ತಿರದೇ ಇದ್ದವ್ರ ಹತ್ರ ಸುರಿತಾ ಇರ್ತಾನೆ, ಯಾಕೆಂದರೆ ಅವರಿಗೆ ಅಹಂಕಾರ ಇರೋಲ್ಲ. ಭಗವಂತ ನನಗೇನು ಗೊತ್ತಿಲ್ಲ ಅಂತವ್ರ ಹತ್ರ ಇರ್ತಾನೆ. ಈ ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡವ್ರ ಹತ್ರ ಭಗವಂತ ಸುಳಿಯೋದೇ ಇಲ್ಲ. ಹಾಗಾಗಿ ದೊಡ್ಡ ಒಂದು ಕಾಂಟ್ರಡಿಕ್ಷನ್ ಇದು. ಶಾಸ್ತ್ರದ ಜ್ಞಾನವನ್ನು ಉಳಿಸಿಕೊಂಡು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಭಗವಂತನನ್ನು ಹತ್ತಿರ ಕರೆಯೋದು, ಅದು ಶಾಸ್ತ್ರ ಓದ್ತಾ ಇದ್ದ ಹಾಗೆ ದೇವರು ದೂರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಶಾಸ್ತ್ರ ಕಾರಣ ಅಲ್ಲ, ಅದಕ್ಕೆ ನಮ್ಮ ಈಗೋ ಕಾರಣ. ಅದು ಈಗೋವನ್ನು ಕಳಚಿಕೊಂಡು ಶಾಸ್ತ್ರಕ್ಕೆ ಶರಣಾದರೆ ಭಗವಂತ ಹೃದಯದಲ್ಲಿ ಬಂದು ಕೂಡ್ತಾನೆ. ಅದು ಬೇಕು, ಯಾಕೆಂದರೆ ಚತುರ್ಮುಖನಿಗಿಂತ ದೊಡ್ಡ ಜ್ಞಾನಿ ಯಾರಿದ್ದಾರೆ? ಆದರೆ ಅವನು ಅನನ್ಯವಾಗಿ ಪ್ರೀತಿಸಿದ, ಭಗವಂತ ಕಾಣಿಸಿದ. ಅದನ್ನೇ ಅವನು ಹೇಳ್ತಾನೆ, ನಿನ್ನನ್ನು ಅನನ್ಯವಾಗಿ ಪ್ರೀತಿಸಿದರೆ ನೀನು ಬಂದು ಕೂಡ್ತೀಯಾ.